ಕೇಂದ್ರದ ತೆರಿಗೆ ಅನ್ಯಾಯದ ವಿರುದ್ಧ ನಿರ್ಣಯ ಮಂಡಿಸಿದ ಸರ್ಕಾರ. ನಿಯಂತ್ರಣ ಪ್ರತಿ ಹರಿದು ಸದನದ ಬಾವಿಗಿಳಿದು ಬಿಜೆಪಿ ಆಕ್ರೋಶ. ಲೋಕಸಭೆಯ ಸೋಲಿನ ಭೀತಿ ಎಂದು ಕೇಸರಿ ಕೆಂಡ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜೋರಾಯಿತು ಹುಂಡಿ ಪಾಲಿಟಿಕ್ಸ್. ದೇಗುಲದ ಆದಾಯದ ಮೇಲೆ ಸರ್ಕಾರದ ಕಣ್ಣು ಎಂದು ಕೇಸರಿ ಕೌಂಟರ್. ಬಿಜೆಪಿಯೊಂದಿಗೆ ಕಾನೂನಿನ ಅರಿವಿಲ್ಲ ಎಂದು ಕೈ ತಿರುಗಿ. ಜೆಡಿಎಸ್ ಬಿಜೆಪಿ ಕ್ಷೇತ್ರ ಹಂಚಿಕೆ ಕೊನೆಗೂ ಫೈನಲ್. ಜೆಡಿಎಸ್ಗೆ 100 ಕ್ಷೇತ್ರ ಬಿಟ್ಟುಕೊಡೋಕೆ ಮಾತುಕತೆ. ಮಂಡ್ಯ ಲೋಕಸಭೆ ವಿಚಾರದಲ್ಲಿ ಎಚ್ಡಿಕೆ ಮೇಲುಕ. ಸೀಟು ಹಂಚಿಕೆ ಬಗ್ಗೆ ಜೆಡಿಎಸ್ ಬಿಜೆಪಿ ನಡುವೆ ಯಾವುದೇ ಗೊಂದಲ ಇಲ್ಲ. ರಾಜ್ಯದ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಎನ್ನುವುದೇ ನಮ್ಮ ಗುರಿ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರಿದ ಮುದ್ದ ಹನುಮೇಗೌಡ ಕೆಪಿಸಿಸಿ ಕಚೇರಿಯಲ್ಲಿ ಸಿದ್ದು ಡಿಕೆ ಸಮ್ಮುಖದಲ್ಲಿ ಪಕ್ಷ ಸೇರಿದೆ. ಎಲ್ಲರೂ ಹೇಳಿದ್ರೆ ಮುದ್ದ ಹನುಮೇಗೌಡ ಅಭ್ಯರ್ಥಿಯಿಂದ ಸಿಎಂ.